హల్లెలూయా. దేవుని వాక్యం సజీవవాదుడు, దేవుని వాక్యం అప్రమేయవాదుడు, దేవుని వాక్యం ఉన్నతవాదుడు, దేవుని వాక్య అత్యద్భుతవాదంత దేవుని వాక్య. ఆ వాక్య నమ్మ జీవితదలు ఎష్టు మట్టుకే నమ్మన్న బలగొడుస్తుంది అంతంద్రె, ఇవత్తు దేవుని వాక్య ఇల్లదే హోగిద్దిద్రె నమ్మంత ఎష్టో జనరు నిమ್ಮಂತ ఎష్టో జనరు ఇవత్తు నాశవాగ్బేకాగిత్తు. యాకె దేవుని వాక్యదల్లి ఏనిదే జీవ ఇదే, దేవుని వాక్యదల్లి ఏనిదే బల ఇదే. ಸೋತು ಹೋದಾಗ ಬಲಪಡಿಸುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ, ಸೋತು ನಿಂತಾಗ ಬಲಗೊಳಿಸುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ, ಅನಾರೋಗ್ಯದಲ್ಲೇ ಹಾದು ಹೋಗುವಾಗ ಆರೋಗ್ಯ ಕೊಡುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ. ಹಲ್ಲೆಲೂಯಾ. ಆದುದಂತ ದೇವರ ವಾಕ್ಯ ಮಹಾಬಲಿಷ್ಠವಾದದ್ದು, ದೇವರ ವಾಕ್ಯ ಅದ್ಭುತವಾದದ್ದು, ದೇವರ ವಾಕ್ಯ ಉನ್ನತವಾದದ್ದು, ದೇವರ ವಾಕ್ಯ ಅಪ್ರಮೇಯವಾದಂತ ಶಕ್ತಿಯುಳ್ಳದ್ದು. ಪ್ರಿಯ ದೇವರ ಮಕ್ಕಳೇ, ನಾನು ಇದನ್ನ ಮೂರು ಸಂಗತಿಗಳನ್ನು ನಿಮ್ಮ ಒಟ್ಟಿಗೆ ಮಾತನಾಡ್ತೇನೆ, ಮೂರು ಸಂಗತಿಗಳ ಕುರಿತಾಗಿ ನಿಮ್ ಜೊತೆ ಮಾತನಾಡ್ತೇನೆ. ಏನಂತಂದ್ರೆ, ಯೇಸುವನ್ನ ಈ ಮೂರು ಉದ್ದೇಶದಿಂದ, ಈ ಮೂರು ವಿಧಾನಗಳಲ್ಲಿ ಯೇಸು ಸ್ವಾಮಿ ನಿಂಬಾಲಿಸಬೇಡ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ನಂಬಿರುವಂಥದ್ದು ಆ ಯೇಸು ಕ್ರಿಸ್ತನ ವಾಕ್ಯಗಳಿಂದ ಪ್ರಭಾವಿತರಾಗಿ, ಯೇಸು ಕ್ರಿಸ್ತನ ಮಾತುಗಳಿಂದ ಪ್ರಭಾವಶಾಲಿಗಳಾಗಿ, ಆ ಯೇಸು ಕ್ರಿಸ್ತನ ಆ ವಾಕ್ಯದ ಮಹಿಮೆಯ ಶಕ್ತಿಯಿಂದ ಪ್ರಭಾವಿತರಾಗಿ ಬದಲಾವಣೆಗಳಾಗಿದ್ದೇವೆ. ಅದಕ್ಕೆ ಒಂದು ಮಾತು ಈ ರೀತಿ, ಒಂದು ಸ್ಟೇಟ್ಮೆಂಟ್ ಈ ರೀತಿ ಬಂದಿದೆ, ವಿ ಆರ್ ದ ಟ್ರೂ ಫಾಲೋವರ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಸತ್ಯವಾಗಲೂ ಹಿಂಬಾಲಿಸ್ತಾ ಇರುವಂತ ಆತನ ಅನುಯಾಯಿಗಳು ನಾವು, ಆತನ ಹಿಂಪಾಲಕರು ನಾವು. ಆದ್ರೆ ಎಷ್ಟೋ ಸಾರಿ ನಾವು ಜೀವಿತದಲ್ಲಿ ಯೇಸುವನ್ನು ಹಿಂಬಾಲಿಸುವಾಗ ಈ ಮೂರು ತಪ್ಪುಗಳನ್ನ ಯಾವತ್ತೂ ನೀನು ಮಾಡಬೇಡ. ಈ ಮೂರು ವಿಧಾನಗಳಲ್ಲಿ ಯೇಸುವನ್ನ ಹಿಂಬಾಲಿಸಬೇಡ. ಆ ಮೂರು ತತ್ವಗಳು ಯಾವುದು, ಆ ಮೂರು ವಿಧಾನಗಳು ಯಾವುದು, ಆ ಮೂರು ಪರಿಗಳು ಯಾವುದು ಅಂತ ನೋಡುವಾಗ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳು ತಿರುಗಿಸೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನದಿಂದ 62ನೇ ವಚನದವರೆಗೂ ನಾವು ನೋಡುವಾಗ 57-58 ಒಂದು ಸಂಗತಿ ಹೇಳ್ತದೆ, 59-61 ಸಂಗತಿಯನ್ನು ಹೇಳ್ತದೆ, 61-62 ಒಂದು ಸಂಗತಿಯನ್ನು ಹೇಳ್ತದೆ. ಈ ಮೂರು ವಿಧಾನಗಳಲ್ಲಿ ಯೇಸುವನ್ನು ಹಿಂಬಾಲಿಸಬೇಡ. ಯೇಸುವನ್ನ ಹಿಂಬಾಲಿಸಬೇಕಾದ್ರೆ ಈ ಮೂರು ತಪ್ಪು ಮಾಡಬೇಡ. ನೀನು ಈ ಮೂರು ವಿಧಾನಗಳಲ್ಲಿ ಯೇಸು ಸ್ವಾಮಿ ಹಿಂಬಾಲಿಸಬೇಡ. ಆ ಮೂರು ವಿಧಾನಗಳು ಯಾವುದು? ಮೊದಲನೇ ವಿಧಾನ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 57-58 ಯಾರಾದರೂ ಒಬ್ರು, ಅವರು ದಾರಿಯಲ್ಲಿ ಹೋಗುತ್ತಿರುವಾಗ, ಅವರು ಅಂದ್ರೆ ಯಾರು? ಯೇಸು ಮಾತ್ರವಲ್ಲದೆ ಯೇಸುವಿನ ಶಿಷ್ಯರು ಆ ದಾರಿಯಲ್ಲಿ ಹೋಗುತ್ತಿರುವಾಗ, ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಈ ಮೊದಲನೇ ಹಂತದಲ್ಲಿ ಅಥವಾ ಮೊದಲನೇ ವಿಧಾನದಲ್ಲಿ ನೀನು ಯೇಸುವನ್ನ ಹಿಂಬಾಲಿಸಬೇಡ. ಏನ್ ಇದರ ಅರ್ಥ ಏನಂತಂದ್ರೆ, ಅವರು ಅಂದ್ರೆ ಯೇಸು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಶಿಷ್ಯರು ಅವರು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಅಂತ ದಾರಿಯಲ್ಲಿ ಅವರು ಹೋಗ್ತಿರುವಾಗ, ಆನ್ ದ ವೇ ಅವ್ರು ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಯೇಸುವ ಬಳಿಗೆ ಬಂದು ಕೇಳ್ತಾನೆ, ಸ್ವಾಮಿ ನಾನು ನಿನ್ನನ್ನ ಹಿಂಬಾಲಿಸ್ತೇನೆ, ನಾ ನಿನ್ ಹಿಂದೆ ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನರಿಗಳಿಗೆ ಗುದ್ದುಗಳಿವೆ, ಹಕ್ಕಿಗಳಿಗೆ ಹಾರಾಡುವಂತ ಹಕ್ಕಿಗಳಿಗೆ ಗೂಡುಗಳಿವೆ, ಆದ್ರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನ ಕತೆ ಏನಾಯ್ತೋ ಗೊತ್ತೇ ಇಲ್ಲ, ಅವನು ಎಲ್ಲೂ ಹೋದ್ನೋ ಗೊತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ಕಂಫರ್ಟೇಬಲ್ ಲೈಫ್ ಅನ್ನ ಬಿಟ್ಟು ಹೊರಗಡೆ ಬಾ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕ್ರಿಸ್ತಿಯ ಜೀವಿತ ಅನ್ನೋದು ಹಕ್ಕಿಗಳಿಗೆ ಗೂಡುಗಳು ಸಿಗುತ್ತೆ. ಹಕ್ಕಿ ಅಂದ್ರೆ ಯೇಸು ಸ್ವಾಮಿ ಏನ್ ಕೋಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಾರಾಡುವಂತ ಹಕ್ಕಿಗಳು ನೋಡಿ, ಅದೆಲ್ಲಾದ್ರೂ ಒಂದ್ ಕಡೆ ಗೂಡ್ನಲ್ಲಿ ಹೋಗಿ ಮಲಗಿಬಿಡುತ್ತೆ, ಅದಕ್ಕೆ ಗೂಡು ಸಿಕ್ಕೇ ಸಿಗುತ್ತೆ, ಯಾವುದೋ ಒಂದು ಮರದಲ್ಲಿ ಗೂಡು ಸಿಗುತ್ತೆ. ಮಾತ್ರವಲ್ಲದೆ ನರಿಗಳಿಗೆ ಗುದ್ದುಗಳಿವೆ ಅಂತಂದ್ರೆ, ನರಿಗಳಿಗೆ ಅವು ಏನ್ ಮಾಡ್ತವೆ, ತಾವಾಗಿ ತಾವು ಬೊಕ್ಕೆಗಳನ್ನ ತೆಗೆದು ಅಥವಾ ಮಣ್ಣನ್ನ ಭೂಮಿಯಿಂದ ಮಣ್ಣು ತೆಗೆದು ಗೂಡು ಮಾಡ್ಕೊಂಡು ಸೇರ್ಕೊಂಡ್ಬಿಡ್ತಾವೆ. ಮಾತ್ರವಲ್ಲದೆ ಯಾವುದೋ ಒಂದು ಪ್ರದೇಶದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾವೆ. ಆದ್ರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಂತಂದ್ರೆ, ನೀವು ನಿನ್ ಜೀವಿತದಲ್ಲಿ ನಿನ್ ಬ್ರದುಕಿನಲ್ಲಿ ಕಂಫರ್ಟೇಬಲ್ ಲೈಫ್ ಅಲ್ಲ, ನನ್ನನ್ನು ಹಿಂಬಾಲಿಸುವಂಥದ್ದು ಸುಮ್ಮನೆ ಸುಲಭ ಅಲ್ಲ, ನನ್ನನ್ನು ಹಿಂಬಾಲಿಸುವಂಥದ್ದು ನೀನು ತಿಳ್ಕೊಂಡಿದೀಯಾ? ಯೇಸು ಸ್ವಾಮಿ ಇವನೇನು ತಿಳ್ಕೊಂಡ, ಯಾಕೆ ಹೇಳ್ದ ಇವ್ ನಾನು ನಿನ್ನ ಜೊತೆ ಬರ್ತೀನಿ ಅಂತಂದ್ರೆ, ಯೇಸು ಸ್ವಾಮಿ ಅದ್ಭುತಗಳು ಮಾಡ್ತಾ ಇದ್ರು,
ಯೇಸು ಸ್ವಾಮಿ ಮಹತ್ಕಾರ್ಯಗಳು ಮಾಡ್ತಾ ಇದ್ರು. ಯೇಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನುಗಳನ್ನು 5,000 ಜನರು ಕೊಡ್ತಾ ಇದ್ರು. ಯೇಸು ಸ್ವಾಮಿ ದೆವ್ವಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ರೋಗಗಳನ್ನು ಸ್ವಸ್ಥ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಕೂಡ್ರ ಕಣ್ಣು ಕೊಡ್ತಾ ಇದ್ರು. ಇದನ್ನೆಲ್ಲ ನೋಡಿದಂತ ಇವನೇನ್ ತಿಳ್ಕೊಂಡ್ಬಿಟ್ಟ, ಓಹೋ ಯೇಸು ಸ್ವಾಮಿನ ಹಿಂಬಾಲಿಸಿ ಬಿಟ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ನನಗೂ ಒಂದು ಒಳ್ಳೆ ಇದು ಕೊಡುತ್ತೆ, ನಾನು ಕೂಡ ಯಾರ ಮೇಲೆ ಕೈ ಇಟ್ಟರೆ ಅದ್ಭುತ ನಡೆದು ಬಿಡುತ್ತೆ, ನಾನು ಕೂಡ ಯಾರೋ ಕಣ್ಣುಗಳಿಗೆ ಕೈ ಇಟ್ಬಿಟ್ರೆ ಕಣ್ಣು ಬಂದ್ಬಿಡುತ್ತೆ. ಈ ಒಂದು ಒಂದು ಹಾರಾಟದ ಅದಕ್ಕೆ ಹೇಳಿದ್ದು, ಹಾರಾಡುವಂತ ಹಕ್ಕಿಗಳಿಗೆ ಗೂಡುಗಳಿದೆಪ್ಪ, ನೀನೇನ್ ತಿಳ್ಕೊಳ್ತಾ ಇದೀಯಾ, ನನ್ನನ್ನು ಹಿಂಬಾಲಿಸ್ಬಿಟ್ರೆ ಆಕ ಏನೋ ಹಕ್ಕಿಗಳ ಹಾಗೆ ಹಾರಿಬಿಡ್ಬೋದು ಅಂತ ಅನ್ಕೊಳ್ತಾ ಇದೀಯಾ? ಇಲ್ಲ ಇಲ್ಲ, ಮನುಷ್ಯ ಕುಮಾರನಿಗೆ ತಲೆ ಇರುವಷ್ಟು ಸ್ಥಳ ಇಲ್ಲ. ಈಗ ನನ್ನನ್ನು ಹಿಂಬಾಲಿಸ್ತೀಯಾ? ಈಗ ನಾನು ಹಿಂದೆ ಬರ್ತೀಯಾ? ಅದ್ಭುತ ನಡೀದೆ ಹೋದ್ರು ನಾನು ಹಿಂದೆ ಬರ್ತೀಯಾ? ಮಾತ್ಕಾರ ನಡೀದೆ ಹೋದ್ರು ನಾನು ಹಿಂದೆ ಬರ್ತೀಯಾ? ಎಲ್ಲ ಚೆನ್ನಾಗಿಲ್ಲದೆ ಹೋದ್ರು, ಅನಾರೋಗ್ಯ ಇದ್ರು, ಏನೇ ಇದ್ರು, ಆ ನೀನು ಅಂತ ಸಂದರ್ಭದಲ್ಲಿ ನನ್ನನ್ನ ಹಿಂಬಾಲಿಸ್ಕೊಂಡು ಬರ್ತೀಯಾ? ಅವಾಗ ಅವನ ಎಲ್ಲಿ ಹೋದ್ನ, ಅವನ ಅಡ್ರೆಸ್ಗೆ ಇಲ್ಲ, ಅವನ ಅಡ್ರೆಸ್ಸೇ ಇಲ್ಲ. ನೋಡಿ ಎಷ್ಟೋ ಕ್ರಿಸ್ತಿಯ ಜೀವಿತದಲ್ಲಿ ಇವತ್ತು ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡು ಬರ್ತಾರೆ, ಎಷ್ಟೋ ಜನರು ಬರುವಾಗ ಅದ್ಭುತಗಳು ನಡೆಯುತ್ತೆ, ಮಹತ್ಕಾರಗಳು ನಡೆಯುತ್ತೆ. ಇದನ್ನೆಲ್ಲ ನೋಡಿಕೊಂಡು, ಓ ನನ್ನ ಜೀವಿತದಲ್ಲಿ ಇನ್ನೇನೋ ನಡೆದು ಬಿಡುತ್ತೆ ಅಂತ ಓಡಿ ಬರ್ತೇವೆ. ಕಷ್ಟಗಳು ಸಂಕಟಗಳು ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ನೀನು ನನ್ನನ್ನು ಹಿಂಬಾಲಿಸ್ತೀಯಾ ಅಂತ ಕೇಳುವಾಗ ಅವನ ಅಡ್ರೆಸ್ ಇಲ್ಲ. ಅವನಲ್ಲಿ ಇರಲೇ ಇಲ್ಲ, ಮುಂದೆ ಅವನು ಏನಾದ್ತೋ ಗೊತ್ತಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಪರಿಶ್ರಮಗಳಲ್ಲಿ, ನಿನ್ನ ಕಷ್ಟಗಳಲ್ಲಿ, ನಿನ್ನ ತೊಂದರೆಗಳಲ್ಲಿ, ಆರ್ ಯು ಫಾಲೋ ಜೀಸಸ್? ಯೇಸು ಕ್ರಿಸ್ತನ ಹಿಂಬಾಲಿಸ್ತೀಯ? ಯೇಸುವಿನ ಮಹಿಮೆಯನ್ನು ಹಿಂಬಾಲಿಸ್ತೀಯ? ಯೇಸುವಿನ ಪ್ರಸನ್ನತೆಯನ್ನು ಹಿಂಬಾಲಿಸ್ತೀಯ? ಯೇಸು ಕ್ರಿಸ್ತನಿಗೆ ಎಂಥ ಹಿಂಬಾಲಕರು ಬೇಕಂದ್ರೆ ಕಂಫರ್ಟ್ ಆಗಿ ಎಲ್ಲ ಚೆನ್ನಾಗಿದ್ರೆ, ಕೈನಲ್ಲಿ ಕಾಸಿದ್ರೆ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಜನರು ಇವತ್ತು ಚರ್ಚಿಗೆ ಬಂದು ಅಂತ ನೋಡಿ ಕಂಫರ್ಟ್ ಝೋನ್ ನೋಡ್ತಾರೆ, ಕಂಫರ್ಟ್ ಆಗಿರ್ತಾರೆ, ನಾನು ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತಾ, ಅಲ್ಲಿ ಹೋದ್ರೆ ಎಲ್ಲ ಇದಿರುತ್ತಾ, ಮಾತ್ರವಲ್ಲದೆ ನನಗೆ ಅನುಕೂಲ ಇರುತ್ತಾ, ಚೇರ್ ಇರುತ್ತಾ, ಮತ್ತೊಂದಿರುತ್ತಾ, ಮಗದೊಂದಿರುತ್ತಾ, ಕಂಫರ್ಟ್ ಲೈಫ್ ನೋಡ್ತಾ ಇದ್ದಾರೆ ಇವತ್ತು ಕ್ರಿಸ್ತ. ಎಷ್ಟೋ ದೇವ ಜನರು ಯೇಸ್ವಾಮಿ ನಂಬಿರುವಂತವರು ಏನಾಗ್ತಾ ಇದಾರೆ, ಕಂಫರ್ಟ್ ಝೋನ್ಗೆ ಬರ್ತಾ ಇದ್ದಾರೆ. ನಿನ್ ಕಂಫರ್ಟ್ ಝೋನ್ ಅಲ್ಲಿ ಅಲ್ಲ ಯೇಸುವನ್ನು ಹಿಂಬಾಲಿಸ್ಕೊಂಡು ಬರಬೇಕಾಗಿದ್ದು, ಕಂಫರ್ಟೇಬಲ್ ಲೈಫ್ ಅಲ್ಲ. ನಾನು ಯೇಸುಸ್ವಾಮಿ ನಂಬಿದಂತ ಕಾಲದಲ್ಲಿ ನೋಡಿ ಎಲ್ಲ ಚೆನ್ನಾಗಿರ್ಬೇಕು. ಇವತ್ತಿನ ವಿಶ್ವಾಸಿಗಳು ಎಲ್ಲ ಕಂಫರ್ಟ್ ಆಗಿರ್ಬೇಕು, ಬೆಳಗ್ಗೆ ಬಿಸಿನೀರು ಇರಬೇಕು, ಎಲ್ಲ ಚೆನ್ನಾಗಿ ಐರನ್ ಇರಬೇಕು, ಪ್ರತಿಯೊಂದು ಇರಬೇಕು. ಆದರೆ ಒಂದಾನೊಂದು ಕಾಲದಲ್ಲಿ ನಾನು ಕ್ರಿಸ್ತಿಯ ವಿಶ್ವಾಸದಲ್ಲಿ ಬಂದಾಗ, ವಿಶ್ವಾಸಿಯಾಗಿದ್ದಾಗ ಹಾಕೊಳ್ಳೋದಕ್ಕೆ ಬಟ್ಟೆ ಇರಲಿಲ್ಲ. ಯಾವನೊಬ್ಬ ಹೇಳಿದಂತೆ ಅವನಿಗೆ ಏನು ಇರಲಿಲ್ಲ. ಹೌದು, ಅದು ಸತ್ಯನೇ, ಅದು ಸತ್ಯನೇ. ಅಲ್ಲೆಲೂಯ್ಯ. ನಾನು ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದಲೂ ಏನು ಇಲ್ಲದವನಾಗೆ ಬರ್ತೇವೆ, ಏನು ಇಲ್ಲದವನಾಗೆ ಹೋಗ್ತೇವೆ. ಪ್ರತಿಯೊಬ್ಬ ಮನುಷ್ಯ ಏನು ಇಲ್ಲದವನಾಗಿ ಪ್ರಪಂಚಕ್ಕೆ ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತಿ ಜೀವಿತಕ್ಕೆ ಬಂದಾಗ ಯೇಸು ಸ್ವಾಮಿಯನ್ನು ಆರಾಧಿಸುವುದಕ್ಕೆ ಹೋಗ್ಬೇಕು. ಭಾನುವಾರ ಆರಾಧನೆಗೆ ಹೋಗ್ಬೇಕಂದ್ರೆ ಸರಿಯಾದಂತ ಸರಿಯಾದಂತ ಕಂಫರ್ಟ್ ಇರಲಿಲ್ಲ ನನಗೆ, ಸರಿಯಾದಂತ ಕಂಫರ್ಟ್ ಝೋನ್ ಇರಲಿಲ್ಲ, ಸರಿಯಾದ ಬಟ್ಟೆ ಇರಲಿಲ್ಲ. ಆರಾಧನೆಗೆ ಹೆಂಗಪ್ಪ ಚರ್ಚೆಗೆ ಹೋಗೋದು, ಇವತ್ತೆಲ್ಲ ಫೈಟ್ ಮಾಡ್ತೀವಿ, ಒಳ್ಳೆ ಬಟ್ಟೆ ಇಲ್ಲ, ಬಟ್ಟೆ ಹೊಸ ಬಟ್ಟೆಗಳು ಬೇಕು, ಮತ್ತೆ ಅದು ಬೇಕು ಇದು ಬೇಕು, ಈ ರೀತಿ ಫೈಟ್ ಮಾಡ್ತೀವಿ. ಕಂಫರ್ಟ್ ಝೋನ್, ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ನಿನ್ನ ಜೀವಿತ. ನಾನು ವಿಶ್ವಾಸಿಯಾಗಿದ್ದ ಕಾಲದಲ್ಲಿ ಚರ್ಚ್ಗೆ ಹೋಗ್ಬೇಕಂದ್ರೆ ಹಣ ಇರಲಿಲ್ಲ, ಜೋಬಲ್ಲಿ ಹಣ ಇರ್ತಾ ಇರಲಿಲ್ಲ, ಮಾತ್ರ ಒಂದು ಒಳ್ಳೆ ಬಟ್ಟೆ ಇರ್ತಾ ಇರಲಿಲ್ಲ, ಚಪ್ಪಲಿ ಇರ್ತಾ ಇರಲಿಲ್ಲ. ಆದರೂ ಕೂಡ ಬೆಳಗ್ಗೆ ಅತ್ಯುತ್ಸಾಹಕನಾಗಿ ಎದ್ದು ಸ್ನಾನಗಳು ಮಾಡಿ ಕಾಸಿಲ್ದೆ ಹೋದ್ರು ಕೂಡ ಗಾಡಿನಲ್ಲಿ ಹತ್ತು ಬಿಡ್ತಾ ಇದ್ದೆ. ಸುಮಾರು 30 ಕಿಲೋಮೀಟರ್ ಚರ್ಚ್ಗೆ ಹೋಗ್ಬೇಕು, ಹೇಗೋ ಪ್ರಯಾಣ ಮಾಡಿ ಆರಾಧನೆಗೆ ಸರಿಯಾದ ಸಮಯಕ್ಕೆ ಆರಾಧನೆಗೆ ಇರ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಮಾನದಲ್ಲಿ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್. ಕ್ರಿಶ್ಚಿಯನ್ ಲೈಫ್ ಇಟ್ಸ್ ನಾಟ್ ಎ ಕಂಫರ್ಟ್ ಕಂಫರ್ಟಬಲ್ ಲೈಫ್. ಡೋಂಟ್ ಥಿಂಕ್ ದಟ್ ಕ್ರಿಶ್ಚಿಯನ್ ಲೈಫ್ ಇಸ್ ಎ ಕಂಫರ್ಟಬಲ್ ಲೈಫ್, ಬಟ್ ಇಟ್ಸ್ ಎ ಕ್ರಾಸ್ ಬೇರಿಂಗ್ ಲೈಫ್. ಕ್ರಿಸ್ತನ ಜೀವಿತ ಅನ್ನುವಂಥದ್ದು ನಿನಗೆ ಎಲ್ಲ ಚೆನ್ನಾಗಿ, ಯೇಸು ಕ್ರಿಸ್ತನು ಮಾಡ್ತಾನೆ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಆತ ನಿನ್ನ ಜೀವಿತದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದಾಗ ಕಂಫರ್ಟ್ ಲೈಫಲ್ಲಿ ಜೀವಿಸಬೇಡ. ಮೊದಲನೇದಾಗಿ ಏನು ಕಷ್ಟಕರವಾಗಿರುವಾಗ, ತೊಂದರೆ ಇರುವಾಗ, ಸಮಸ್ಯೆಗಳಿರುವಾಗ, ಕಣ್ಣೀರಿರುವಾಗ, ದುಃಖ ಇರುವಾಗ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ, ಸ್ನಾನ ಮಾಡಿ, ಸರಿಯಾದ ಸಮಯಕ್ಕೆ ಆರಾಧನೆಗೆ ಬರ್ತಾನೆ ಅಂತ ನೀನು ದೇವರು ಎಲ್ಲ ಕೊಟ್ಟ ಮೇಲೆ ಎಷ್ಟು ಸಮಯಕ್ಕೆ ಆರಾಧನೆಗೆ ಬರ್ತಾ ಇದೆಯಾ ನೀನು? ಕೆಲಸಗಳೇ ಇಲ್ಲದೆ ಇರುವಾಗ, ಹಣಕಾಸೇ ನಿನ್ನ ಹತ್ರ ಇಲ್ಲದೆ ಇರುವಾಗ, ನಿನ್ನ ಜೀವಿತದಲ್ಲಿ ಬಹು ಬರ್ತನದಲ್ಲಿದ್ದಾಗ ದೇವರು ನಿನಗೆ ಎಲ್ಲ ಪ್ರಾರ್ಥನೆಗಳು ಕೇಳಿ ಅದ್ಭುತಗಳು ಮಾಡಿದ ಮೇಲೆ ಇವತ್ತು ನೀನು ಸಭೆಯ ಬಗ್ಗೆ ಏನು ಉದ್ದೇಶ ಇಟ್ಕೊಂಡಿದೀಯ, ಸಭೆಗೆ ಯಾವ ರೀತಿ ಬರ್ತೀಯ,
ಏನೋ ಹೋಗ್ಬೇಕು, ಸಭೆಗೆ ಹೋಗ್ಬೇಕು, ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೇಡ. ಇವನು ಹೇಳ್ತಾ ಇದ್ದಾನೆ, ಇವನು ಯೇಸು ನೀನು ಎಲ್ಲಿಗೆ ಹೋದ್ರು ಬರ್ತೀನಿ, ಯಾಕೆ ಎಲ್ಲಿಗೆ ಹೋದ್ರು ಬರ್ತೀನಿ ಅಂತ ಇದ್ದಾನೆ. ಒಂದು ಕಡೆ ನೋಡಿದ್ರೆ 5 ರೊಟ್ಟಿ 2 ಮೀನು 5,000 ಜನರಿಗಾಯ್ತು, ಅದ್ಭುತಗಳು ನಡೀತಾ ಇದೆ, ಮಹತ್ಕಾರಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ಯೇಸು ಸ್ವಾಮಿ ಅದ್ಭುತಗಳು ಮಾಡ್ತಾ ಇದ್ದಾನೆ, ಎಲ್ಲಿ ನೋಡಿದ್ರು ಯೇಸು ಸ್ವಾಮಿ ಮಹತ್ಕಾರಗಳು ಮಾಡ್ತಾ ಇದ್ದಾನೆ, ಎಲ್ಲಿ ನೋಡಿದ್ರು ಜನ ಸಾವಿರಾರು ಜನ ಹಿಂಬಲಿಸ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಕೂಡ ದೊಡ್ಡ ಕ್ರೌಡ್, ಲಾರ್ಜೆಸ್ಟ್ ಕ್ರೌಡ್ ವಾಸ್ ಫಾಲೋಡ್ ಬಿಹೈಂಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಹಿಂದೆ ಒಂದು ದೊಡ್ಡ ಗುಂಪು ಯಾವಾಗ್ಲೂ ಹೋಗ್ತಾ ಇತ್ತು. ಇವನು ನೋಡಿ 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 ಅತ್ಯುತ್ಸಾಹಕನಾಗ್ಬಿಟ್ಟ. ಯೇಸು ಓ ಸೂಪರ್, ಯೇಸ್ವಾಮಿ ಹಿಂದೆ ಹೋಗ್ಬಿಟ್ರೆ ನಂಗೆ ಒಳ್ಳೆ ಗೌರವ ಸಿಗುತ್ತೆ, ಯೇಸ್ವಾಮಿ ಹಿಂದೆ ಹೋಗ್ಬಿಟ್ರೆ ಒಳ್ಳೆ ಅದ್ಭುತ ಸಿಗ್ಬಿಡುತ್ತೆ, ಯೇಸ್ವಾಮಿ ಹಿಂದೆ ಹೋದ್ರೆ ಒಳ್ಳೆ ಗೌರವ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ, ಏನು 5 ರೊಟ್ಟಿ 2 ಮೀನು 5,000 ಜನರಿಗೆ ಅದ್ಭುತ ನಡೀತಲ್ಲ. ಓ ವಾಟ್ ಎ ಮಿರಾಕಲ್ ಅಂತ ಯೇಸು ಸ್ವಾಮಿ ಕೇಳೇಬಿಟ್ಟ. ಯೇಸು ಸ್ವಾಮಿ ಕೇಳೇಬಿಟ್ಟ, ಸ್ವಾಮಿ ಏನ್ ಅದ್ಭುತಗಳು ನಡೀತಾ ಇದೆ, ಏನ್ ಮಹತ್ಕಾರಗಳು ನಡೀತಾ ಇದೆ, ಏನ್ ಸ್ವಾಮಿ ಇದು, ನಾನು ನಿನ್ನಿಂದನೇ ಇದ್ದು ಬಿಡ್ತೀನಿ, ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿಗೆ ಬರ್ತೀನಿ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಅಯ್ಯ ನೀ ನೋಡ್ತಾ ಇರೋದು ಇದಲ್ಲ, ಕಂಫರ್ಟೇಬಲ್ ಲೈಫ್ ನೋಡ್ತಾ ಇದೀಯ ನೀನು, ಎಲ್ಲ ಕಂಫರ್ಟ್, ಅದ್ಭುತಗಳು ನಡೀತಾ ಇದೆ, ಜನರು ಗುಣ ಆಗ್ತಾ ಇದ್ದಾರೆ, ಕುಷ್ಠರೋಗಿಗಳು ವಾಸಿ ಆಗ್ತಾ ಇದ್ದಾರೆ, ಕುಂಟ್ರು ನಡೀತಾ ಇದ್ದಾರೆ, ನೀರಿನ ಮೇಲೆ ಯೇಸು ನಡೀತಾ ಇದ್ದಾನೆ, 5 ರೊಟ್ಟಿ 2 ಮೀನು 5,000 ಜನರಿಗೊಂದ್ಸಾರಿ ಮಾತ್ರವಲ್ಲದೆ 4,000 ಜನರಿಗೊಂದ್ಸಾರಿ ಯೇಸು ಸ್ವಾಮಿ ಅದ್ಭುತಗಳು ಮಾಡ್ದ. ಎಷ್ಟು ಹಣ್ಣು, ಒಂದು ಸಾರಿ 12 ಪುಟ್ಟಿಗಳು ಮುಗಿತು, ಇನ್ನೊಂದ್ಸಾರಿ 7 ಪುಟ್ಟಿಗಳು ಮುಗಿತು. ಓ ಯೇಸು ಸ್ವಾಮಿ ಇಂದ ಹೋದ್ರೆ ಇದೇ ಲೈಫ್ ಅನ್ಕೊಂಡ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದಟ್ ಈಸ್ ನಾಟ್ ದ ಕ್ರಿಶ್ಚಿಯನ್ ಲೈಫ್, ಅದೆಲ್ಲ ಕ್ರಿಸ್ತೀಯ ಜೀವಿತದ ಒಂದು ಬ್ರದುಕು. ಕ್ರಿಸ್ತನ ಶಿಲುಬೆಯನ್ನ ಹೊತ್ತುವಂತ, ಕ್ರಿಸ್ತನ ಶಿಲುಬೆಯನ್ನ ಹೊತ್ತು ಹೋಗುವಂತ ಜೀವನವೇ ಕ್ರಿಸ್ತಿಯ ಜೀವಿತ. ಹಲ್ಲೆಲೂಯ, ಹಲ್ಲೆಲೂಯ. ಯಾವನಾದ್ರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲೂ ನನ್ನ ಹಿಂದೆ ಬರಲಿ. ಮತ್ತಾಯನ ಬರೆದ ಸುವಾರ್ತೆ 11:26 ಬರೆದಿದೆ. ಇಬ್ರಿಯನು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಇಬ್ರಿಯ 11:25-26 ಈ ರೀತಿ ಬಂದಿದೆ. ಮೋಶೆ ರಾಜಸ್ಥಾನದಲ್ಲಿದ್ದ, ಯಾವ ಆಸ್ಥಾನದಲ್ಲಿದ್ದಂತೆ, ಫರಿಸಾಯನ ಆಸ್ಥಾನದಲ್ಲಿದ್ದ. ಅಲ್ಲೆಲೂಯ. ಈ ಆಗಿನ ಕಾಲದ ಫರಿಸಾಯರು ಸದ್ದುಕಾಯರು ಇವರೆಲ್ಲರಿಗಿಂತಲೂ ಉತ್ತಮವಾದಂತ ಒಂದು ಪೊಸಿಷನ್ ಅಲ್ಲಿದ್ದ, ಅತಿ ಶ್ರೇಷ್ಠವಾದ ಪೊಸಿಷನ್ ಅಲ್ಲಿದ್ದ. ಫರೋಹನ ಆಸ್ಥಾನದಲ್ಲಿ ಉನ್ನತೋನ್ನತನಾಗಿ ಬೆಳೆದಿದ್ದ, ಅತ್ಯುನ್ನತ ಸ್ಥಾನ ಇತ್ತು. ಅವಾಗ ಅವನು ಹೇಳ್ತಾನೆ, ಅದೆಲ್ಲದಕ್ಕಿಂತ ಕ್ರಿಸ್ತ ನಿಮಿತ್ತವಾಗಿ ಹಿಂಸೆಗಳನ್ನು ಅನುಭವಿಸದೆ ನನಗೆ ಮೇಲು ಅಂದ. ಅಂದ್ರೆ ಕ್ರಿಸ್ತನ ಶಿಲುಬೆಯನ್ನು ಹೊರುವುದೇ ನನಗೆ ಶ್ರೇಷ್ಠ ಅಂದ, ಕ್ರಿಸ್ತನನ್ನ ಹೋಲುವುದೇ ನನಗೆ ಶ್ರೇಷ್ಠ ಅಂದ, ಕ್ರಿಸ್ತನ ಜೊತೆ ಸಾಗುವುದೇ ನನಗೆ ಶ್ರೇಷ್ಠ ಅಂದ. ಇದನ್ನ ಜೀವಿತದಲ್ಲಿ ಕಂಫರ್ಟೇಬಲ್ ಲೈಫ್ ನಲ್ಲಿ ಜೀವಿಸ್ತಾ ಇದ್ದೆ, ನನಗೇನಾದ್ರೂ ಇದ್ರೆ ನಾನು ಪ್ರಾರ್ಥಿಸ್ತೀನಿ, ನನಗೇನಾದ್ರೂ ಕೊಟ್ರೆ ನಾನು ಪ್ರಾರ್ಥಿಸ್ತೀನಿ, ನನಗೇನಾದ್ರೂ ಕೊಟ್ರೆ, ನನಗೇನಾದ್ರೂ ಇದ್ರೆ ನಾನು ಯೇಸುವನ್ನ ಹಿಂಬಾಲಿಸ್ತೀನಿ ಅಂತಂದ್ರೆ ನೀನು ತಪ್ಪಾದ ದೇವರ ಮಗು ಆಗಿದ್ದೀನಿ. ಯೇಸುವನ್ನ ಹಿಂಬಾಲಿಸುವುದಕ್ಕಾಗಿ ಆತನು ಅದ್ಭುತ ಸ್ವರೂಪನಂತ ಹಿಂಬಾಲಿಸು. ಕಷ್ಟಗಳಿದ್ರು ಅಕ್ಕಯ್ಯಮ್ಮ ಹೇಳ್ತಾ ಇದ್ರು, ಬಿದ್ದೋದೆ, ಕಾಲು ಗಿರಗಿರ ತಿರುಗ್ತು, ಆದ್ರೂ ಕೂಡ ಆರಾಧನೆಗೆ ಬಂದೆ. ಅಲ್ಲೆಲೂಯ. ಕಾಲು ಗಿರಗಿರನೆ ತಿರುಗಿದ್ರು ಕೂಡ ನಾನೇನ್ ಮಾಡಿದೆ, ಆರಾಧನೆಗೆ ಬಂದೆ. ಕಂಫರ್ಟ್ ಅಲ್ಲ ಮುಖ್ಯ, ಕಂಫರ್ಟ್ ಝೋನ್ ಅಲ್ಲ ಮುಖ್ಯ, ಎಲ್ಲ ಚೆನ್ನಾಗಿರುವಾಗೆಲ್ಲ ಮುಖ್ಯ, ಹಣ ಜಾಸ್ತಿ ಇದ್ದಾಗೆಲ್ಲ ಮುಖ್ಯ, ನಿನ್ ಜೀವಿತದಲ್ಲಿ ಏನಿರಲಿ ಇಲ್ಲದೆ ಹೋಗ್ಲಿ ಯೇಸುವ ನಿಂಬಾಲಿಸು. ಅವರೇ ಯೇಸು ಕ್ರಿಸ್ತನ ಸತ್ಯವಾದಂತ ಅನುಯಾಯಿಗಳು. ಹಲ್ಲೆಲೂಯ. ಮೊದಲನೇದಾಗಿ ನೀನು ಯೇಸುವನ್ನ ಕಂಫರ್ಟ್ ಝೋನ್ ಅಲ್ಲಿ ಇದ್ದುಕೊಂಡು ಹಿಂಬಾಲಿಸ್ತೀನಿ ಅಂದ್ರೆ ಆಗಲ್ಲ. ಕಂಫರ್ಟಬಲ್ ಲೈಫ್ ಇಂದ ಹೊರಗಡೆ ಬರಬೇಕು, ನೀನು ಹೊರಗಡೆ ಬಂದು ಯೇಸುವನ್ನ ಹಿಂಬಾಲಿಸು. ಅಲೆಗಳು, ಸಮುದ್ರದ ಅಲೆಗಳು, ಅಲೆಗಳು ಹೆಂಗ್ ಬರುತ್ತೋ ಹಂಗ ಹೋಗೋದು ಬಹಳ ಈಸಿ, ಆದ್ರೆ ಅಲೆಗಳಿಗೆ ವಿರುದ್ಧವಾಗಿ ಜೀವಿಸೋದು ಬಹಳ ಪ್ರಾಮುಖ್ಯ. ಅಲೆಗಳಿಗೆ ವಿರುದ್ಧವಾಗಿ ಹೋಗೋದು ಬಹಳ ಪ್ರಾಮುಖ್ಯ. ಒಂದ್ಸಾರಿ ನಾನು ಹೇಳಿದೆ, ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ ಮೆರಿನಾ ಬೀಚ್ ಅಂತ ಇದೆ. ಆ ಮೆರಿನಾ ಬೀಚ್ ನಲ್ಲಿ ನಾವೇನ್ ಮಾಡಿದೆ, ಹೊರಟೆ ಮೆರಿನಾ ಬೀಚ್ ನಲ್ಲಿ ಹೊರಟಾಗ ಅಲೆಗಳು ಏನ್ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇತ್ತು, ಈಜು ಬರಲ್ಲ ನೋಡ್ದನೆ ಇದ್ದೆ, ಏನ್ ಅಲೆಗಳು ಹಿಂಗ್ ಬರ್ತದಲ್ಲ ಅಂತ. ಯಾರೋ ಒಬ್ರು ಕೈ ಹಿಡ್ದು ಎಳ್ಕೊಂಡು ಹೋದ್ರು ನನ್ನ ಜೊತೆ ಇದ್ದವ್ರು,
ಎಳ್ಕೊಂಡು ಹೋಗ್ತಿರ ಅಲೆಗಳು ಜಾಸ್ತಿ ಆಗ್ತಾ ಇದೆ, ನನ್ನ ಬಿಟ್ಟು ವಾಪಸ್ ಬಂದ್ಬಿಟ್ಟ. ಆ ಅಲೆಗಳು ಆಳವಾದ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಟ. ನಾನು ನೋಡ್ತೀನಿ, ಕಂಡ್ಬಿಡ್ತೀನಿ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ನೀರೊಳಗಡೆ. ಅಲೆಗಳು ಹೋದಂಗೆ ಹೋಗೋದು ಈಸಿ, ಅಲೆಗಳು ಬರ್ತಿರುವಾಗ ಅಲೆಗಳಿಗೆ ವಿರುದ್ಧವಾಗಿ ಹೋಗುವಂಥದ್ದು ಬಹಳ ಪ್ರಾಮುಖ್ಯ, ಅಲೆಗಳಿಗೆ ವಿರುದ್ಧವಾಗಿ ಈಜುವಂಥದ್ದು ಬಹಳ ಪ್ರಾಮುಖ್ಯ. ಅಲೆಗಳು ಹಿಂಗ್ ಹೋಗ್ತಿರುವಾಗ ಹೋಗೋದು ಈಸಿ, ಅಲೆಗಳು ಬರ್ತಿರುವಾಗ ಅದ್ರ ಎದುರುಗಡೆ ನುಗ್ಗಿ ಹೋಗಿ ಹೋರಾಡುವಂತದ್ದು ಮುಖ್ಯ. ಇದು ಕ್ರಿಸ್ತಿಯ ಜೀವಿತ. ಅಲೆಲೋಯ. ಸಮಸ್ಯೆಗಳು ಬರಲಿ, ಸಂಕಟಗಳು ಬರಲಿ, ಅಯ್ಯೋ ದೇವ್ರೆ ಯಾಕೆ ನಂಬುದ್ನು, ಎಲ್ಲಾ ಹೋಗ್ಬಿಡ್ತು, ಯಾಕೆ ನಂಬುದ್ನು ಎಲ್ಲಾ ನಷ್ಟ ಆಯ್ತು, ಯಾಕೆ ನಂಬುದ್ನು ಎಲ್ಲಾ ಹಾಳಾಯ್ತು, ಯಾಕೆ ನಂಬುದ್ನು ಅಯ್ಯೋ 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 ಅನ್ನೋದಕ್ಕಿಂತ ನನಗೆ ಎಲ್ಲವನ್ನ ಕೊಡುವ ಆತನಾದ ದೇವರ ಆತನು, ಆತನ ಮುಂದೆ ನಾನು ಸಾಗಿ ಆತನಿಗಾಗಿ ನುಗ್ಗುತ್ತೇನೆ, ನಾನು ಆ ಯೇಸುವಿಗಾಗಿ ನುಗ್ಗುತ್ತೇನೆ. ಜನರು ನನ್ನ ಚೀ ಅನ್ಬಹುದು, ತೂ ಅನ್ಬಹುದು, ಮುಂಡೆ ಅನ್ಬಹುದು, ಏನಾದ್ರೂ ಅನ್ಬಹುದು. ಹಳ್ಳಿಗಳಲ್ಲಿ ಸಾಮಾನ್ಯ ಏನಾದ್ರೂ ಅಂತಾರೆ, ಸ್ಟಿಕ್ಕರ್ ಇಟ್ಟಿಲ್ಲ ಅಂದ್ರೆ ಏನಂತಾರೆ, ಮುಂಡೆ ಅಂತಾರೆ. ಇವೆಲ್ಲ ಅನ್ಕೊಂಡ್ರು ಕೂಡ ನನ್ನ ದೇವರು ಸರ್ವಶಕ್ತನು, ನನ್ನ ಯಾವ ಆತನ ಆರಾಧಿಸ್ತಾ ಇದ್ದಾನೆ ಆತನ ಉತ್ತಮ ಸ್ವರೂಪನು, ನನ್ನ ದೇವರು ಅತ್ಯದ್ಭುತವಾದ ಸ್ವರೂಪನು. ನಾವೇನ್ ಮಾಡ್ತೇವೆ, ಸ್ವಲ್ಪ ಡೂಪ್ಲಿಕೇಟ್ ಆಗ್ತದೆ ನಿನ್ನ ಲೈಫ್, ಡೂಪ್ಲಿಕೇಟ್ ಆಗ್ಬಾರ್ದು. ಕಂಫರ್ಟ್ ಝೋನ್ ಅಲ್ಲ ಕ್ರಿಶ್ಚಿಯನ್ ಲೈಫ್, ಇಟ್ಸ್ ನಾಟ್ ಎ ಕಂಫರ್ಟ್ ಝೋನ್. ನಾವೆಲ್ಲರೂ ದಾಟಿ ಹೋಗ್ತೀವಿ, ಅಲ್ಲಲ್ಲೋಯ್ಯ ನಾವೆಲ್ಲರೂ ದಾಟಿ ಹೋಗ್ಬೇಕು. ಯಾವ ರೀತಿ ದಾಟಿ ಹೋಗ್ಬೇಕು, ಕಂಫರ್ಟ್ ಝೋನ್ ಇಂದ ಎಲ್ಲ ಸರಿ ಇರುವಾಗ, ಎಲ್ಲ ಚೆನ್ನಾಗಿರುವಾಗ ಯೇಸು ಅಲ್ಲ, ಎಲ್ಲ ನಿನಗೆ ಅನಾರೋಗ್ಯ ಇರುವಾಗ, ಏ ನನ್ನ ಅನಾರೋಗ್ಯಕ್ಕೆ ಬದಲಾಗಿ ಆರೋಗ್ಯ ಕೊಡುವ ದೇವರಿದ್ದಾನೆ, ನನಗೆ ಸಮಸ್ಯೆಗಳು ತಂದಾಗಿದಾಗ ಸಮಸ್ಯೆಗಳಿಗೆ ಜಯ ಕೊಡುವಂತ ದೇವರಿದ್ದಾನೆ, ಆತನಿಗಾಗಿ ಸಾಕ್ತೀನಿ ಅಂತ ಆತನಿಂದ ಹೊರಗೆ ಹೋಗುದು, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಾ. ಎರಡನೇದಾಗಿ ಅದೇ ಲೂಕನ್ ಬರೆಸುವಂತೆ 9:59 60 ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಹಲ್ಲೆಲೂಯ. ನಾವೆಷ್ಟೋ ಸಾರಿ ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಕನ್ವೀನಿಯಂಟ್ ಅಂತ ಹೇಳ್ತೀವಿ, ಏನಂತ ಹೇಳ್ತೀವಿ, ಡೋಂಟ್ ಫಾಲೋ ಜೀಸಸ್ ವಿತ್ ಕನ್ವೀನಿಯಂಟ್ ಲೈಫ್. ನಿನಗೆ ಅನುಕೂಲಕರವಾದಂತ ರೀತಿಯಲ್ಲಿ ಜೀವಿಸಬೇಡ. ನಾಟ್ ಎ ಕನ್ವೀನಿಯಂಟ್ ಬಟ್ ಇಟ್ಸ್ ಎ ಕಮಿಟ್ಮೆಂಟ್. ಕನ್ವೀನಿಯಂಟ್ ಆಗಿ ಯೇಸು ಸ್ವಾಮಿ ನಿಂಬಾಲಿಸಬೇಡ, ಕಮಿಟ್ಮೆಂಟ್ ಆಗಿ ಯೇಸು ಸ್ವಾಮಿ ನಿಂಬಾಲಿಸು. ಹಲ್ಲೆಲೂಯ. ಎಷ್ಟೋ ಜನರಿಗೆ ಕನ್ವೀನಿಯಂಟ್ ಬೇಕು, ಅನುಕೂಲಕರವಾಗಿರ್ಬೇಕು. ನಿನಗೆ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಯೇಸುವನ್ನು ಹಿಂಬಾಲಿಸಬೇಡ. ಹಲ್ಲೆಲೂಯ. ನಿನ್ನ ಅನುಕೂಲಕ್ಕೆ ತಕ್ಕಂತೆ, ನಿನ್ನ ಅನುಕೂಲದ ಮಾತಿಗೆ ತಕ್ಕಂತೆ, ನಿನ್ನ ಅನುಕೂಲದ ಸಮಯಕ್ಕೆ ತಕ್ಕಂತೆ ಯೇಸುವನ್ನ ಹಿಂಬಾಲಿಸಬೇಡ, ಬದಲಾಗಿ ಕಮಿಟ್ಮೆಂಟ್ ಆಗಿ ಯೇಸುವನ್ನ ಹಿಂಬಾಲಿಸು. ಕಮಿಟ್ಮೆಂಟ್ ಇರಲಿ ಒಂದು, ನಾನು ಯೇಸುವನ್ನ ಹಿಂಬಾಲಿಸ್ತೇನೆ, ಎಂತ ಸಂದರ್ಭದಲ್ಲೂ ಎಂತ ಸನ್ನಿವೇಶಗಳಲ್ಲೂ ನಾನು ಯೇಸುವನ್ನ ಹಿಂಬಾಲಿಸ್ತೇನೆ ಅನ್ನುವಂತ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಫಾಲೋ ಜೀಸಸ್ ವಿತ್ ಕನ್ವೀನಿಯಂಟ್ ಲೈಫ್ convenient mind, but follow Jesus with commitment minds. ಯೇಸುವನ್ನ ಒಂದು ಕಮಿಟ್ಮೆಂಟ್ ಮಾಡ್ಕೋ ನಿನ್ನ ಲೈಫ್ ಜೊತೆಗೆ, ನಿನ್ನ ಬ್ರತಿಕರೊಂದಿಗೆ ಒಂದು ಕಮಿಟ್ಮೆಂಟ್ ಮಾಡ್ಕೋ, ನಿನ್ನ ಆಲೋಚನೆಗಳ ಜೊತೆಗೆ ಒಂದು ಕಮಿಟ್ಮೆಂಟ್ ಮಾಡ್ಕೋ. ಕನ್ವೀನಿಯಂಟ್ ಅಲ್ಲ, ನಿನಗೆ ಅನುಕೂಲಕರವಾದಾಗ. ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲೂ ನಾವು ಒಂದು ಮಾತು ಜನರ ಬಾಯಿನಲ್ಲಿ ಕೇಳ್ತೀನಿ, ನಮ್ಮನ್ನು ಉಪಯೋಗಿಸ್ಕೊಂಡು ಬಿಸಾಕ್ಬಿಡ್ತಾರೆ. ಕರ್ಬೇವಿನ ಸೊಪ್ಪು ತರ ಉಪಯೋಗಿಸ್ತಾರೆ, ಕರ್ಬೇವಿನ ಸೊಪ್ಪನ್ನ ಬಹಳ ಜನ ಉಪಯೋಗಿಸ್ತಾರೆ. ಯಾಕಂದ್ರೆ ಎಷ್ಟೋ ಜನ ಕರ್ಬೇವಿನ ಸೊಪ್ಪನ್ನ ಆಚೆ ಬಿಸಾಕ್ತಾರೆ, ನಾನು ಆಚೆ ಬಿಸಾಕಲ್ಲ, ಅದನ್ನ ಬಾಯ್ಬಿಡ. ನೀನ್ ಕನ್ವೀನಿಯಂಟ್, ನಿನ್ನ ಕನ್ವೀನಿಯಂಟ್ಗೆ ಯೇಸು ಸ್ವಾಮಿ ನಿಂಬಾಲಿಸ್ಬೇಡ, ನಿನ್ನ ಅನುಕೂಲಕ್ಕೆ ಯೇಸು ಸ್ವಾಮಿ ನಿಂಬಾಲಿಸ್ಬೇಡ, ನಿನ್ನ ಒಳ್ಳೆದಕ್ಕೆ ಯೇಸು ಸ್ವಾಮಿ ನಿಂಬಾಲಿಸ್ಬೇಡ. ನಿನಗೆ ಸಮಯ ಸಿಕ್ಕಿದಾಗ, ಕೆಲವರು ಹಂಗೆ 9 ಗಂಟೆಯಿಂದ 11 ಗಂಟೆ ಆರಾಧನೆನಾ, ಇಲ್ಲ ಆಗಲ್ಲ, ನನ್ನ ಟೈಮ್ 10:30 to 11:30, ಇಲ್ಲ ನನ್ನ ಟೈಮ್ 11 to 12, ಆ ಟೈಮ್ಗೆ ನಾನು ಹೋಗೋದು. ಯಾಕೆ 9 ಗಂಟೆಗೆ ಇಟ್ರು, ಇಟ್ ಈಸ್ ಮೈ ಟೈಮ್. ನಿನ್ನ ಕನ್ವೀನಿಯಂಟ್ ಆಗಿ ತೆಗೆದುಕೊಳ್ಬೇಡ, ಆರಾಧನೆಯನ್ನ ಕನ್ವೀನಿಯಂಟ್ ಆಗಿ ತೆಗೆದುಕೊಳ್ಬೇಡ, ಕಮಿಟ್ಮೆಂಟ್ ಆಗಿ ತೆಗೆದುಕೋ. ಎಷ್ಟೋ ಜನರು ವಿಶ್ವಾಸಿಗಳಿಗೆ 9 ಗಂಟೆನಾ, ಒಂದು ಭಾನುವಾರ ಒಂದು ದಿನ ಸಿಗುತ್ತೆ, ಬೆಳಗ್ಗೆ ಎದ್ದೋಡ್ಬೇಕು, ಚಳಿ ಸ್ನಾನ ಮಾಡಬೇಕು, ಹೆಂಗಪ್ಪ ಆರಾಧನೆ ಹೋಗ್ಬೇಕು. ಅದೇ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 6 ಗಂಟೆ ಕೆಲಸ ಕೊಡೋದ್ರು, 5:50 ಕೆಲಸ ಕೊಡಿರ್ತೀವಿ ನಾವು. ಆರಾಧನೆಗೆ ಮಾತ್ರ ಕನ್ವೀನಿಯಂಟ್ ಬೇಕು. ಡೋಂಟ್ ಫಾಲೋ ಜೀಸಸ್ ಕ್ರೈಸ್ಟ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯಂಟ್.
But follow Jesus Christ with commitment. Commitment irli. Yes, yanta sandarbhadalladru nan Yesu mundike munde saagi hogtane. Commitment is very important. ಕಮಿಟ್ಮೆಂಟ್ ಮಿಂಟ್ ಅಂದ್ರೆ ಬಾಯಿನೊಳಗಡೆ ಹಾಕೊಳ್ತೀವಿ ಯಾವ ಮಿಂಟ್ ಹಾಕೊಳ್ತಾರೆ ಸೆಂಟೋ ಮಿಂಟ ನಿನ್ ಜೀವಿತದಲ್ಲಿ ಕನ್ವೀನಿಯಂಟ್ ಅಲ್ಲ ನಿನ್ನ ಸಮಯಕ್ಕೆ ತಕ್ಕಂತೆ ಯೇಸುವನ್ನ ಹೇಳ್ಕೊಂಡು ಬರಬೇಡ ನಿನ್ನ ಸಮಯಕ್ಕೆ ಸರಿಯಾಗಿ ನಿನ್ನ ಆಲೋಚನೆಗಳಿಗೆ ಸರಿಯಾಗಿ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಯೇಸುವನ್ನ ಹಿಂಬಾಲಿಸಬೇಡ ಎಷ್ಟೋ ಜನರು ಇವತ್ತಿನ ಅವ್ರ ಸ್ವಂತ ಅನುಕೂಲಕ್ಕೆ ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರೆ ನನಗೆ ಅನುಕೂಲವಿಲ್ಲದಿರುವಾಗಲೂ ಕೂಡ ನಾನೊಂದು ಕಮಿಟ್ಮೆಂಟ್ ಮಾಡಿಕೊಂಡೆ ಯೇಸುವಿನೊಂದಿಗೆ ನಾನು ಯೇಸುವನ್ನ ಹಿಂಬಾಲಿಸ್ತೇನೆ ನನಗೆ ಗಾಡಿ ಇಲ್ಲದೆ ಇರುವಾಗ ನಾನೊಂದು ಯೇಸುವಿನೊಂದಿಗೆ ಕಮಿಟ್ಮೆಂಟ್ ಮಾಡಿಕೊಂಡೆ ನಾನು ಆತನ ಆರಾಧಿಸುವುದಕ್ಕೆ ಹೋಗಲೇಬೇಕು ಅಂತ ನನ್ನ ಜೀವಿತದಲ್ಲಿ ಏನು ಇರಲಿ ಇಲ್ಲದೆ ಹೋಗಲಿ ಯಾವ ವಸ್ತುಗಳು ಇರಲಿ ಇಲ್ಲದೆ ಹೋಗಲಿ ಬಟ್ಟೆಗಳು ಇರಲಿ ಇರಲಿ ಇಲ್ಲದೆ ಹೋಗಲಿ ನನಗೊಂದು ಕಮಿಟ್ಮೆಂಟ್ ಮಾಡಿಕೊಂಡೆ ನಾನು ಯೇಸುವಿನೊಂದಿಗೆ ಕಮಿಟ್ಮೆಂಟ್ ಮಾಡಿಕೊಂಡಿದ್ದು ನಾನು ಆತನು ಸತ್ಯದೇವರಂತ ಕಮಿಟ್ಮೆಂಟ್ ಮಾಡಿಕೊಂಡೆ ಆತನು ಜೀವಸ್ವರೂಪನಂತ ಕಮಿಟ್ಮೆಂಟ್ ಮಾಡಿಕೊಂಡೆ ನೀನು ಜೀವಸ್ವರೂಪನಾಗಿರುವುದರಿಂದ ನೀನು ದೇವಾದಿದೇವನಾಗಿರೋದ್ರಿಂದ ನಾನು ಕಮಿಟ್ಮೆಂಟ್ ಮಾಡ್ಕೊಳ್ತೇನೆ ಐ ವಿಲ್ ಫಾಲೋ ಯು ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ದೇವರೇ ನನ್ನ ಅನುಕೂಲಕರ ಸಮಯದಲ್ಲ ನನಗೆ ಅನುಕೂಲಕರ ಇರುವಂತ ಸಂದರ್ಭದಲ್ಲಿ ಅಲ್ಲ ನನಗೆಲ್ಲ ಅನುಕೂಲ ಇರುವಾಗಲ್ಲ ನನಗೆ ಅನುಕೂಲಕರವಾಗಬೇಕೆಂಬಂತ ಸಂದರ್ಭದಲ್ಲಿ ಅಲ್ಲ ಬದಲಾಗಿ ನನಗೊಂದು ಕಮಿಟ್ಮೆಂಟ್ ಆಲ್ವೇಸ್ ಐ ಫಾಲೋ ಮೈ ಗಾಡ್ ನಾನು ಯಾವಾಗಲೂ ನನ್ನ ದೇವರನ್ನ ಹಿಂಬಾಲಿಸ್ತೇನೆ ಎನ್ನುವಂತ ಒಂದು ಕಮಿಟ್ಮೆಂಟ್ ಕಮಿಟ್ಮೆಂಟ್ಗೂ ಕನ್ವೀನಿಯಂಟ್ಗೂ ಒಂದು ಉದಾಹರಣೆ ಹೇಳ್ತೀನಿ ಒಂದು ಸಾರಿ ಕಪ್ಪೆ ಮತ್ತೆ ಮೊಲ ಜಗಳ ಆಡ್ತಾ ಇತ್ತಂತೆ ಕಪ್ಪೆ ಮತ್ತು ಮೊಲ ಜಗಳ ಆಡ್ತಾ ಇತ್ತಂತೆ ಮೊಲ ಹೇಳ್ತಂತೆ ಏ ನನಗೆಲ್ಲ ಗೊತ್ತಿದೆ ನೀನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಏ ನನಗೆಲ್ಲ ಜ್ಞಾನ ಗೊತ್ತಿದೆ ನೀನು ನನಗೇನು ಕಲಿಸ್ಕೊಡ್ಬೇಕಾದಿಲ್ಲ ನಾನು ಎಲ್ಲ ಮಾಡ್ತೀನಿ ಬಿಡು ಅಂತ ಒಂದು ದಿನ ಕಾಡಿನಲ್ಲಿ ಒಂದು ಸಮಾವೇಶ ನಡೀತಾ ಇತ್ತು ಆ ಸಮಾವೇಶ ನಡೀತಿರುವಾಗ ಮೊಲ ಹೇಳ್ತಂತೆ ನಾನು ಹೇಳಿದ ಹಾಗೆ ನನ್ನ ಟೈಮ್ಗೆ ಎಲ್ಲ ಇದು ಮಾಡಬೇಕು ನೀವೆಲ್ಲ ಹೋಗ್ರಿ ನೀ ಹೋಗೋದಕ್ಕಿಂತ ಮುಂಚೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ನಾನು ಹೇಳಿದ ಟೈಮ್ಗೆ ನನಗೆಲ್ಲ ಅನುಕೂಲಕ್ಕೆ ನಾನು ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ಸ್ನಾನ ಮಾಡಿ ಬರ್ತೀನಿ ನೀವೆಲ್ಲ ಹೋಗ್ರಿ ನೀವು ಹೋಗೋದಕ್ಕಿಂತ ಮುಂಚೆ ನಾನು ಬರ್ತೀನಿ ಅಂತ ಸವಾಲಾಗ್ತಂತೆ ಈ ಕಾಡಿನಲ್ಲಿ ಸಮಾವೇಶ ನಡೀತಾ ಇತ್ತು ದೊಡ್ಡ ಸಮಾವೇಶ ನಡೀತಾ ಇತ್ತು ಮೊಲ ತಾನಿಗೆ ಜಂಬದಿಂದ ಏನ್ ಮಾಡ್ತಂತೆ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಇಷ್ಟು ಬಂದಂಗಿತ್ತಂತೆ ಈ ಕಪ್ಪೆ ಏನ್ ಮಾಡ್ತಂತೆ ಮೆಲ್ಲಿಗೆ ಸ್ಲೋ ಆಗಿ ಜಿಗಿದುಕೊಂಡು ಬೇಗ ಹೊರಡ್ಲಿಕ್ಕೆ ಹೊರಡ್ತಂತೆ ಇವೆಲ್ಲವೂ ಕೂಡ ಕಮಿಟ್ಮೆಂಟ್ ಆಗಿತ್ತು ಏನ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇವತ್ತು ಕಾಡಲ್ಲಿ ನಡೆಯುವಂತಹ ಫಂಕ್ಷನ್ ಸಕ್ಸಸ್ಫುಲ್ ಆಗ್ಬೇಕು ಅಂತ ಆದ್ರೆ ಮೊಲ ಅನ್ಕೊಳ್ತು ಕನ್ವೀನಿಯಂಟ್ ಅಂತ ಅನ್ಕೊಳ್ತು ಏ ನನಗೆ ಅನುಕೂಲಕರವಾದ ಸಂದರ್ಭದಲ್ಲಿ ಹೋಗ್ತೀನಿ ಅಂತ ಇವರೆಲ್ಲರೂ ಒಂದ್ ಕಡೆ ಸೇರ್ಕೊಂಡ್ರಂತೆ ಮೊಲೆ ಇನ್ನೂ ಅಲ್ಲೇ ಇತ್ತಂತೆ ಆ ಕಪ್ಪೆ ಎಲ್ಲ ಹೋಗಿ ಆ ಪ್ರದೇಶದಲ್ಲಿ ಇತ್ತಂತೆ ಕಮಿಟ್ಮೆಂಟ್ ಒಂದಿಗೆ ಹೋದ್ರಂತೆ ಈ ಮೊಲ ಮಾತ್ರ ಕನ್ವೀನಿಯಂಟ್ ಆಗಿ ನನಗೆ ಅನುಕೂಲವಾದ ಸಂದರ್ಭದಲ್ಲಿ ಹೋಗ್ತೀನಿ ಅಂತ ಕೊನೆಗೆ ಬೇಟೆಗಾರನ್ ಬಂದು ಆ ಮೊಲವನ್ನು ಹಿಡಿದು ಏನ್ ಮಾಡದಂತೆ ಕೊಂದೇ ಬಿಟ್ಟ ಆ ಮೊಲವನ್ನ ಕೊಂದು ತಾನು ಏನ್ ಮಾಡದಂತೆ ತಿಂದು ಮುಗಿಸ್ದ ಆದ್ರೆ ಆ ಕಾಡ್ನಲ್ಲಿದ್ದಂತ ಎಲ್ಲಾ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಂತವರು ಆ ಕಾಡ್ನಲ್ಲಿದ್ದಂತ ಫಂಕ್ಷನ್ ಮುಗಿಸಿ ವಾಪಸ್ ಬಂದ್ರು ಕನ್ವೀನಿಯಂಟ್ ಆಗಿರ್ಬೇಡ ನಿನ್ನ ಕನ್ವೀನಿಯಂಟ್ ಯೋಚನೆಗಳಿಗೆ ನಿನ್ನನ್ನು ಯೇಸುವನ್ನ ಹಿಂಬಾಲಿಸಬೇಡ ನಿನ್ನ ಅನುಕೂಲಕರವಾದಂತ ಸಂದರ್ಭದಲ್ಲೆಲ್ಲ ನಿನ್ನ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಮಿಟ್ಮೆಂಟ್ ಬಹಳ ಪ್ರಿಯ ದೇವರ ಮಕ್ಕಳೇ ಮತ್ತಾಯನ ಬಂದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದಲ್ಲಿ ಏತಿ ಬಂದಿದೆ ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವರು ತನ್ನನ್ನು ನಿರಾಕರಿಸಿ ಏನ್ ಮಾಡಲಿ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಹಲ್ಲೆಲೂಯ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವರ ಜನವೇ ನಿನ್ನ ನನ್ನ ಜೀವಿತದಲ್ಲಿ ದೇವರನ್ನ ಹಿಂಬಾಲಿಸಬೇಕು ಯೇಸು ಕ್ರಿಸ್ತನ ಮಹಿಮೆಯನ್ನ ಹಿಂಬಾಲಿಸಬೇಕು ರಾಜಾದಿರಾಜನನ್ನ ಹಿಂಬಾಲಿಸಬೇಕು ಯೇಸು ಹೇಳ್ತಾನೆ ಶಿಲುಬೆಯನ್ನು ಹೊತ್ತು ಬಾ ಕನ್ವೀನಿಯಂಟ್ ಆಗಿರ್ಬೇಡ ಕಮಿಟ್ಮೆಂಟ್ ಆಗಿ ಬಾ ನಮ್ಮ ಜೊತೆ
ಮತ್ತಾಯನ ಸುವಾರ್ತೆ 19 16ನೇ ವಚನ 17ನೇ ವಚನ 16ನೇ ವಚನ 26ನೇ ವಚನ ನೋಡಿದ್ರೆ ಒಬ್ಬ ಯೌವನಸ್ಥ ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬಂದು ಏನೇನೋ ಡಿಸ್ಕಷನ್ ಮಾಡ್ತಾನೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೋಡಪ್ಪ ಹಿಂಗ ಹಿಂಗ ಇರ್ಬೇಕು ಹೀಗೆ ಇರ್ಬೇಕು ಅಂದಾಗ ಅದರೆಲ್ಲ ಚೆನ್ನಾಗಿ ನಡೀತಾ ಇದ್ರಿ ಅಂತ. ಅವಾಗ ಯೇಸು ಸ್ವಾಮಿ ಹಿಮ್ಮೇಳ್ತಾಗ ಒಂದು ಕೊರತೆ ಆಗಿದೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನನ್ನನ್ನು ಹಿಂಬಾಲಿಸು ಅಂದಾಗ ಅವನಿಗೆ ಕಷ್ಟ ಆಗುತ್ತೆ. ನನ್ನ ಆಸ್ತಿಯನ್ನ ನಿನ್ನ ಆಸ್ತಿನೆಲ್ಲ ಮಾರಿ ನನ್ನ ನಿಂಬಾಲ್ಸಪ್ಪ ಅಂದಾಗ ಅವನಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅವನಿಗೆ ಯೇಸಸ್ಸು ಅವನಿಗೆ ಯಾವ ಉತ್ತರ ಬೇಕಾಗಿತ್ತಂದ್ರೆ ಅವನಿಗೆ ಅನುಕೂಲಕರವಾದಂತ ಉತ್ತರ. ಎಷ್ಟೋ ಸಾರಿ ವಿಶ್ವಾಸಿಗಳು ನಮಗೆ ಅನುಕೂಲಕರವಾದಂತ ವಾಕ್ಯ, ನಾನು ಅನೇಕ ಸಂಗತಿಗಳನ್ನ ಅನೇಕ ಕಡೆಗಳಲ್ಲಿ ಹೋದಾಗ ದೇವ್ರತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು, ಸ್ವಾಮಿ ಜನರು ಇಷ್ಟಪಡುವಂತ ವಾಕ್ಯ ಅಲ್ಲ, ಹೃದಯಕ್ಕೆ ಮಾತನಾಡಿ. ಅವ್ರ ಹೃದಯಕ್ಕೆ ತಕ್ಕಂತೆ ಮಾತ್ರ ಅವ್ರು ಏನು ಯೋಚನೆಗಳು ಮಾಡ್ತಾ ಇದ್ದಾರೆ, ಅವ್ರು ಏನು ಆಲೋಚನೆಗಳಲ್ಲಿದ್ದಾರೋ ಆ ವಾಕ್ಯ ಕೊಡು. ಕನ್ವೀನಿಯಂಟ ವಾಕ್ಯ ಅಲ್ಲ, ಬದಲಾಗಿ ಕಮಿಟ್ಮೆಂಟ್ ಆಗಿ ಅವರ ಹೃದಯಕ್ಕೆ ವಾಕ್ಯ. ಯವನಸ್ಥನ ಏನ್ ಮಾಡ್ಬಿಟ್ಟ, ಯೇಸು ಸ್ವಾಮಿ ಬಿಟ್ಟು ಹೋಗ್ಬಿಟ್ಟ. ಕಮಿಟ್ಮೆಂಟ್ ಇರಲಿಲ್ಲ ಅವನಿಗೆ, ಕನ್ವೀನಿಯಂಟ್ ಬೇಕಾಗಿತ್ತು. ಅವ್ರಿಗೆ ಅನುಕೂಲಕರವಾದಂತ ಮಾತು ಹೇಳಬೇಕಾಗಿತ್ತು ಯೇಸು ಸ್ವಾಮಿ. ಯೇಸು ಸ್ವಾಮಿ ಅವನಿಗೆ ಅನುಕೂಲಕರವಾದಂತ ಮಾತನ್ನು ಹೇಳಿಲ್ಲ, ಕಮಿಟ್ಮೆಂಟ್ ಮಾಡ್ಕೊ ನನ್ನನ್ನು ಹಿಂಬಾಲಿಸುವುದಕ್ಕೆ ಅಂದ್ರು. ನನ್ನನ್ನು ಹಿಂಬಾಲಿಸುವುದಕ್ಕೆ ಒಂದು ಕಮಿಟ್ಮೆಂಟ್ ಮಾಡ್ಕೋಪ್ಪ, ಬಾ ನಾನು ಹಿಂದೆ ನೀನು ಆಸ್ತಿ ಎಲ್ಲ ಮಾರು ಅಂದ್ರು. ಅವ್ರಿಗೆ ಬೇಜಾರಾಗ್ಬೋದು. ಇವತ್ತು ನಾನು ಕೂಡ ನಿಮ್ಗೆ ಎಲ್ರಿಗೂ ಹೇಳಿದ್ರೆ ಬರೋ ಎಷ್ಟು ಜನ ಇರ್ತೀರೋ ಇನ್ನೊಂದು ಎಲ್ಲ ಮನೆಗಳೆಲ್ಲ ಮಾರ್ಬಿಟ್ಟು. ಉದಾಹರಣೆಗೆ ಇವತ್ತು ಯೇಸು ಸ್ವಾಮಿ ಹೇಳ್ದಾಗೆ ಆ ಯವನಸ್ಥರಿಗೆ ಏನ್ ಹೇಳ್ತಾರೆ, ನೋಡಪ್ಪ ಯವನಸ್ಥ ನೀನೇನ್ ಮಾಡು, ನಿನಗಿರೋ ಆಸ್ತಿನೆಲ್ಲ ಮಾರಿ ನಾನು ನಿಂಬಾಲಿಸೋದು. ಇವನು ಬಹಳ ಆಸ್ತಿವಂತನಾಗಿದ್ದಂತೆ, ಅದಕ್ಕೆ ಇವನು ಬೇಜಾರಾಗುತ್ತೆ. ಯೇಸು ಸ್ವಾಮಿ ನಿಂಬಾಲಿಸೋದೇ ಬಿಟ್ಬಿಟ್ಟ. ಯೇಸು ಸ್ವಾಮಿ ಯಾರು ಕೂಡ ಮನಸಲ್ಲಿ ಓ ಹೆಂಗಪ್ಪ ಏನು ಆಸ್ತಿ ಕೇಳ್ತಾ ಇದ್ದಾರಂತ ಅನ್ಕೊಳ್ಬೇಡಿ. ಯೇಸು ಸ್ವಾಮಿಗೆ ನಿನ್ನ ಆಸ್ತಿ ಅಲ್ಲ, ಯೇಸು ಸ್ವಾಮಿಗೆ ನೀನೇ ಮುಖ್ಯ, ನಿನ್ನ ಹೃದಯ ಮುಖ್ಯ. ಕಮಿಟ್ಮೆಂಟ್ ಇರಲಿ, ಯೇಸು ಸ್ವಾಮಿ ಜೊತೆ ನಡೆಯೋದಕ್ಕೆ ಒಂದು ಕಮಿಟ್ಮೆಂಟ್. ಹಲ್ಲೆಲೂಯ. ನೀನು ಕಮಿಟ್ಮೆಂಟ್ ಮಾಡ್ತೀಯ, ನಿನ್ನ ಲೈಫ್ನಲ್ಲಿ ಕಮಿಟ್ಮೆಂಟ್ ಒಂದಿಗೆ ಅದನ್ನು ಹಿಂಬಾಲಿಸ್ತೀಯ, ನಿನ್ನ ಜೀವಿತದ ಆಶೀರ್ವಾದ. ಮೂರನೇದಾಗಿ ಯೇಸುವನ್ನು ಅದೇ 61-62 ವಚನ ಲೋಕಲ್ ಬಸ್ ವಾರ್ತೆ 9:61-62 ವಚನ. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿ ಪಡಿಸು ಎಂದು ಹೇಳಿದನು. ಹಲ್ಲೆಲೂಯ. ಅದೇ 61-62. ಇನ್ನೊಬ್ಬನು ಸಹ, ಸ್ವಾಮಿ ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಮೂರನೇದಾಗಿ ಚಾಯ್ಸ್ ಕೇಳ್ತಾ ಇದ್ದಾನೆ. He is asking choice. Yes, ಸ್ವಾಮಿ ಅಂತ ನಾನು ಹಿಂಬಾಲಿಸು ಅಂದ್ರೆ ಸ್ವಾಮಿ ನನ್ನ ಮನೆಗೆ ಹೋಗಿ ಬರ್ತೀನಿ, ನನ್ನ ಮನೆಗೆ ಹೋಗಿ ಬಾಯ್ ಮಾಡ್ಬಿಟ್ಟು ಬರ್ತೀನಿ ಅಂದ್ರೆ ನನ್ನ ಮನೆಗೆ ಹೋಗ್ಬಿಟ್ಟು ಬಾಯ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ, ಯೇಸು ಸ್ವಾಮಿ ಯಾವನಾದ್ರೂ ನೇಗಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದ್ರೆ ಅವನು ದೇವರ ರಾಜ್ಯಕ್ಕೆ ಬಾಧಿಸನಲ್ಲ. ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಯುವರ್ ಚಾಯ್ಸ್ ಬಟ್ ಈಸ್ ಯುವರ್ ನೆಸೆಸಿಟಿ. ಯೇಸು ಕ್ರಿಸ್ತ ನಿನ್ನ ಆಯ್ಕೆ ಅಲ್ಲ, ಯೇಸು ಕ್ರಿಸ್ತನಿಗೆ ಅಗತ್ಯವಾಗಿ ಬೇಕಾಗಿರುವಂತವನು, ನಿನ್ ಜೀವಿತಕ್ಕೆ ಅಗತ್ಯವಾಗಿ ಬೇಕಾಗಿರುವಂತವನು. ಯೇಸು ಕ್ರಿಸ್ತನನ್ನ ಚಾಯ್ಸ್ ಆಗಿ ತೆಗೆದುಕೊಳ್ಬೇಡ. ಡೋಂಟ್ ಫಾಲೋ ಜೀಸಸ್ ಆಸ್ ಯುವರ್ ಚಾಯ್ಸ್ ಬಟ್ ಫಾಲೋ ಜೀಸಸ್ ಆಸ್ ಯುವರ್ ನೆಸೆಸಿಟಿ. ಅಗತ್ಯವಾಗಿ ಬೇಕಾಗಿರುವಂತ. ಹಲ್ಲೆಲೂಯ, ಹಲ್ಲೆಲೂಯ. ಅಗತ್ಯವಾಗಿ ನಿನಗೆ ಬೇಕೇ ಬೇಕಾದಂತ ಜೀವನ. ಈಗ ಉಸಿರು ಎಲ್ರಿಗೂ ಬೇಕೇ ಬೇಕಾಗಿರುವಂತದ್ದ ಇಲ್ಲ, ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು. ಉಸಿರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಬೋದು. ಉಸಿರು ಆಡ್ದ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿರ್ತೀಯ ಅನ್ನೋರು ಸ್ವಲ್ಪ ಪೂಜಾ ಮುನ್ ಕೇಳ್ರಿ, ಗೊತ್ತಾಗುತ್ತೆ ಉಸಿರು ಎಷ್ಟು ಪ್ರಾಮುಖ್ಯ. ಹಲ್ಲೆಲೂಯ. ಉಸಿರು ಬಹಳ ಪ್ರಾಮುಖ್ಯ, ಬೇಕೇ ಬೇಕು ಮನುಷ್ಯನಿಗೆ. ಬ್ರೆತ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಬೀಯಿಂಗ್ ಅಂಡ್ ಟು ಅನಿಮಲ್ಸ್. ಇಟ್ಸ್ ನಾಟ್ ಎ ಚಾಯ್ಸ್ ಬಟ್ ಇಟ್ಸ್ ಎ ನೆಸೆಸಿಟಿ. ಅದು ಅಗತ್ಯವಾಗಿ ಬೇಕೇ ಬೇಕು. ಉಸಿರು ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಂದು ಪ್ರಾಣಿಗೂ ಅವಶ್ಯಕವಾಗಿ ಬೇಕೇ ಬೇಕು. ಇಟ್ಸ್ ನಾಟ್ ಎ ಚಾಯ್ಸ್, ಚಾಯ್ಸ್ ಅಲ್ಲ. ಯೇಸು ಸ್ವಾಮಿಯನ್ನ ಚಾಯ್ಸ್ ಆಗಿ ತೆಗೆದುಕೊಳ್ಬೇಡ. ಸಾಮಾನ್ಯವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳನ್ನ ನೋಡಿ, ಎಲ್ಲಾದರೂ ಅಂಗಡಿಗೆ ಕರ್ಕೊಂಡಾಗ ಯಾವ್ದಾದ್ರು ಚೂಸ್ ಮಾಡಿ ಅಂತ ಹೇಳಿ, ಯಾವ್ದಾದ್ರು ಚಾಯ್ಸ್ ಮಾಡಿ ಅಂತ ಹೇಳಿ, ಯಾವ್ದಾದ್ರು ಆಡಿಸ್ಕೊಳ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಹೇಳಿ? ನಿಮ್ಮ ಮಕ್ಳು ಏನೋ ಗೊತ್ತೆ, ನಮ್ಮಿಬ್ಬರನ್ನ ಬಿಟ್ಬಿಟ್ರೆ ಆರಿಸ್ಕೊಂಡು ಬಾಪ ಅಂದ್ರೆ ಇಡೀ ಅಂಗಡಿಯಲ್ಲಿ ಇರುವಂತದ್ದೆಲ್ಲ ತಮ್ಮ ನಮ್ಮ ಮುಂದೆ ಬಿಟ್ಟಾಕಿದ. ನಾನು ಅವನ ಜೊತೆ ಅಂಗಡಿಗೆ ಹೋದ್ರೆ
ಅವರ ಅಮ್ಮ ಅವರ ಪಾಡಿಗೆ ಅಂತ ತಗೊಳ್ತಾ ಇದ್ರೆ ಇವರೆಲ್ಲರೂ ಎಲ್ಲೋ ಹೋಗ್ತಾ ಇದ್ರೆ ಇವನು ಮಾತ್ರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅದು ಬೇಕು ಇದು ಬೇಕು ಅದು ಬೇಕು ಅದು ಯಾವ್ದು ಬೇಕು ನಿನಗೆ ಅಂದ್ರೆ ಎಲ್ಲ ಬೇಕು. ಇದು ಬೇಕಾ ಹೌದು ಇದು ಬೇಕು ಅದು ಬೇಕಾ ಅದು ಬೇಕು ಇದು ಬೇಕಾ ಇದು ಬೇಕು ಹಂಗಂದ್ರೆ ಏನ್ ಬೇಕು ಅಂದ್ರೆ ಎಲ್ಲ ಬೇಕು ನಮ್ಗೆ. ಅವನೊಬ್ಬನೇ ಬಿಟ್ಬಿಟ್ರೆ ಅಂಗಡಿಯಲ್ಲಿ ಎಲ್ವಂತ ಎಲ್ಲಾ ವಸ್ತುಗಳು ತಂದು ನನ್ನ ಮುಂದೆ ಗುಡೆ ಬಿಡ್ತಾನೆ. ನನ್ನ ಮುಂದೆ ಏನಾಕಿರ್ತಾನೆ ಗುಡೆ ಹಾಕಿರ್ತಾನೆ. ಆ ರೀತಿ ಚಾಯ್ಸ್ ಅಲ್ಲ. ಯೇಸು ಸ್ವಾಮಿಯನ್ನ ಆ ರೀತಿಯಾಗಿ ಹಿಂಬಾಲಿಸಬೇಡ. ಡೋಂಟ್ ಫಾಲೋ ಜೀಸಸ್ ಆಸ್ ಯುವರ್ ಚಾಯ್ಸ್ ಬಟ್ ಫಾಲೋ ಜೀಸಸ್ ಆಸ್ ಯುವರ್ ನೆಸೆಸಿಟಿ. ನಿನಗೆ ಅಗತ್ಯವಾಗಿ ಬೇಕೇ ಬೇಕಾಗ್ತದೆ. ಉಸಿರು ಒಬ್ಬ ಮನುಷ್ಯನಿಗೆ ಯಾವ ರೀತಿ ಬೇಕೋ ಯೇಸು ಕ್ರಿಸ್ತ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಉಸಿರು ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ನರ ಪ್ರಾಣಿಗಳಿಗೂ ಮಾತ್ರ ಅಲ್ಲದೆ ಜೀವಿಗಳಿಗೂ ಬೇಕೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಆತನು ಚಾಯ್ಸ್ ಅಲ್ಲ, ಆತನು ನೆಸೆಸಿಟಿ, ಬೇಕೇ ಬೇಕಾ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಆರಿಸಿಕೊಳ್ಳುವಿಕೆಗೆ ಹೋಗ್ಬೇಡಿ, ಅದು ಬೇಕೇ ಬೇಕು ಅಂತ ಯೇಸು. ಆತ ನನಗೆ ಬೇಕೇ ಬೇಕು, ಆತನ ರಕ್ಷಣೆ ಬೇಕೇ ಬೇಕು, ಆತನ ಸಮಾಧಾನ ಬೇಕೇ ಬೇಕು, ಆತನ ಶಾಂತಿ ಬೇಕೇ ಬೇಕು, ಆತನ ನೆಮ್ಮದಿ ಬೇಕೇ ಬೇಕು, ಆತನ ಎಲ್ಲ ವರದಾನಗಳು ಬೇಕೇ ಬೇಕು ಅನ್ನುವಂತ ರೀತಿಯಲ್ಲಿ ಆತನ ಹಿಂಬಾಲಿಸು. ಚಾಯ್ಸ್ ಅಂದಾಗ, ಆರಿಸ್ಕೊಳ್ರಿ ಅಂದಾಗ ನೋಡ್ತೀವಿ ಚೆನ್ನಾಗಿಲ್ಲ ಬಿಡು ಅಂತ ಓಡ್ಬಿಡ್ತೀವಿ. ಎಷ್ಟೋ ಯೇಸು ಸ್ವಾಮಿನ ಇವತ್ತು ಯಾಕೆ ಚರ್ಚ್ಗಳಲ್ಲಿ ಎಲ್ಲ ಯೇಸು ಸ್ವಾಮಿನ ಚಾಯ್ಸ್ ಅಂತ ಇಟ್ಕೊಂಡಿದ್ದಾರೆ, ಅದಕ್ಕೆ ಆ ಆಸಕ್ತಿ ಇಲ್ಲ, ಅದಕ್ಕೆ ಆ ಸಂತೋಷ ಇಲ್ಲ, ಅದಕ್ಕೆ ಆ ಒಂದು ಆ ಎಂಥೂಸಿಯಾಸಮ್ ಇಲ್ಲ. ಏನಿಲ್ಲ ಎಂಥೂಸಿಯಾಸಮ್ ಅಂದ್ರೆ ಬಹು ಸಂತೋಷ ಇರೋಲ್ಲ ಯೇಸು ಸ್ವಾಮಿ ಅಂದ್ರೆ. ಯಾಕಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ರು, ಚಾಯ್ಸ್ ಆಗಿ ತೆಗೆದುಕೊಂಡಿಲ್ಲ. ಯೇಸು ಸ್ವಾಮಿ ನಿನ್ನ ಚಾಯ್ಸ್ ಅಲ್ಲಮ್ಮ, ಯೇಸು ಸ್ವಾಮಿ ನಿನ್ ಚಾಯ್ಸ್ ಅಲ್ಲ ಸಹೋದರ, ಯೇಸು ಕ್ರಿಸ್ತನು ನಿನ್ನ ನೆಸೆಸಿಟಿ, ಅದನ್ನ ಬೇಕೇ ಬೇಕು. ಯಾವಾಗ ಆತನ ಬೇಕೇ ಬೇಕು, ಆತನ ಸಮಾಧಾನ ಬೇಕು, ಆತನ ಸಂತೋಷ ಬೇಕಂದಾಗ ಅವಾಗ ನಾವು ಆತನ ಯಥಾರ್ಥವಾಗಿ ಹಿಂಬಾಲಿಸ್ತೇವೆ, ಆತನ ಹಿಂಬಾಲಿಸ್ಕೊಂಡು ಬರ್ತೇವೆ ನಾವು ಓರ್ತಿಯ ಯೇಸುವಿಗ. ಅಲ್ಲೆಲೂಯ. ಆದ್ದರಿಂದ ಈ ಮೂರು ರೀತಿಗಳಲ್ಲಿ ಯೇಸುವನ್ನು ಹಿಂಬಾಲಿಸ್ಬೇಡ. ಪ್ರಿಯ ಸಹೋದರನೇ, ಸಹೋದರಿ, ನಿನ್ನ ಜೀವಿತದಲ್ಲಿ ಮತ್ತಾಯನ ಬರೆಸುವಾರ್ತೆ ಆಗ್ಲೇ ಅವಾಗ್ಲಿಂದ ಹೇಳ್ತಿರುವ ಹಾಗೆ ಮತ್ತಾಯನ ಬರೆಸುವಾರ್ತೆ 16:24 ವಚನದಲ್ಲಿ ನಾನು ಅವಾಗ್ಲಿಂದ ಅದೇ ವಾಕ್ಯವನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾವನಿಗಾದ್ರೂ ನನ್ನ ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ. ದ ಕ್ರಿಶ್ಚಿಯನ್ ಲೈಫ್ ಇಟ್ಸ್ ನಾಟ್ ಎ ಇಟ್ಸ್ ನಾಟ್ ಎ ಕಂಫರ್ಟಬಲ್ ಲೈಫ್. ಕ್ರಿಶ್ಚಿಯನ್ ಲೈಫ್ ಇಟ್ಸ್ ನಾಟ್ ಎ ಕನ್ವೀನಿಯಂಟ್ ಲೈಫ್. Christian life, it's not a choosing life, but it's a cross-bearing life. ಶಿಲುಬೆಯನ್ನು ಹೊತ್ತು ಸಾಗಿ ಬರಬೇಕು. ಶಿಲುಬೆಯನ್ನು ಹೊತ್ತವನಾಗಿ ಯೇಸುವಿನಿಂದ ಬರಬೇಕು. ಶಿಲುಬೆಯನ್ನು ಹೊತ್ತವನಾಗಿ ಯೇಸುವನ್ನು ಹಿಂಬಾಲಿಸಬೇಕು. ಶಿಲುಬೆಯನ್ನು ಹೊತ್ತವನಾಗಿ ಕ್ರಿಸ್ತನ ಆರಾಧಿಸಬೇಕು. ಯಾವಾಗ ನೀನು ಯೇಸುವನ್ನು ಆ ರೀತಿಯಾಗಿ ನೀನು ಹಿಂಬಾಲಿಸ್ತೀಯೋ, ನೀನು ಯಾವ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಹಿಂಬಾಲಿಸ್ತೀಯೋ, ಆತನ ಶಿಲುಬೆಯನ್ನು ಹೊತ್ಕೊಂಡು ಹಿಂಬಾಲಿಸ್ತೀಯೋ, ಕಷ್ಟಗಳು ಶ್ರಮೆಗಳು ತೊಂದರೆಗಳು ಇದೆಲ್ಲದರ ಮಧ್ಯದಲ್ಲಿ ಯಾವಾಗ ಆತನನ್ನು ಹಿಂಬಾಲಿಸ್ತೀಯೋ, ನೀನು ಯೇಸುವನ್ನ ಹಿಂಬಾಲಿಸೋದಕ್ಕೆ ಆರಂಭಿಸಿದಾಗ ನಿನ್ನನ್ನ ಎಲ್ಲ ಸಮಸ್ತ ಆಶೀರ್ವಾದಗಳು ನಿನ್ನನ್ನು ಹಿಂಬಾಲಿಸ್ಕೊಂಡು ಎಲ್ಲಾ ವಿಧವಾದ ಆಶೀರ್ವಾದಗಳು ನಿನ್ನ ಹಿಂಬಾಲಿಸ್ಕೊಂಡು. ಕೀರ್ತನೆಗಳು 23ನೇ ಕೀರ್ತನೆ ಕಡೇ ವಚನದಲ್ಲಿ ರೀತಿ ಬರ್ತಿದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಯಾರನ್ನ ನಿಂಬಾಲಿಸುತ್ತೆ, ನನ್ನ ನಿಂಬಾಲಿಸುತ್ತೆ. ಯಾರನ್ನ ಹಿಂಬಾಲಿಸುತ್ತೆ, ನನ್ನ ನಿಂಬಾಲಿಸುತ್ತೆ. ನನ್ನನ್ನು ಅಂದ್ರೆ ಯಾರು, ಯಾರು ಕುರುಬನನ್ನು ಹಿಂಬಾಲಿಸ್ತಾರೋ ಅವರಿಂದ ಎಲ್ಲ ಹಿಂಬಾಲಿಸುತ್ತೆ. ಯಥಾರ್ಥವಾಗಿ ಕುರುಬನನ್ನು ಹಿಂಬಾಲಿಸು. ನೀನು ಕುರುಬನನ್ನು ಹಿಂಬಾಲಿಸ್ಕೊಂಡು ಹೋಗು. ಯೇಸುವನ್ನು ಯಥಾರ್ಥವಾಗಿ ಹಿಂಬಾಲಿಸ್ಕೊಂಡು ಹೋಗು, ನಿನ್ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೂರು ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸಬೇಡ. ಕಂಫರ್ಟಬಲ್ ಲೈಫ್ ನಿಂದ ಯೇಸುವನ್ನು ಹಿಂಬಾಲಿಸಬೇಡ, ಮಾತ್ರವಲ್ಲದೆ ಕನ್ವೀನಿಯಂಟ್ ಆಗಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಡ, ಚಾಯ್ಸ್ ಆಗಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಹಿಂಬಾಲಿಸಬೇಡ. ಬದಲಾಗಿ ಕ್ರಿಸ್ತನ ಶಿಲುಬೆಯನ್ನು ಹೊತ್ತವನಾಗಿ ಯೇಸುವನ್ನು ಹಿಂಬಾಲಿಸು. ಕಮಿಟ್ಮೆಂಟ್ ಆಗಿ ಯೇಸುವನ್ನ ಹಿಂಬಾಲಿಸು. ಮಾತ್ರವಲ್ಲದೆ ನೆಸೆಸಿಟಿ, ನನಗೆ ಬೇಕೇ ಬೇಕು ಅನ್ನುವಂತ ಉದ್ದೇಶದೊಂದಿಗೆ ಮನೋಭಾವನೆಯೊಂದಿಗೆ ಯೇಸುವನ್ನು ಹಿಂಬಾಲಿಸು. ಪರಲೋಕದ ಸಮಸ್ತ ಆಶೀರ್ವಾದಗಳು ನಿನ್ನನ್ನು ಹಿಂಬಾಲಿಸಿಕೊಂಡು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಇಟ್ಟು ಬಂದಿದೆ, ಸ್ವಂತ ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನ ಕೊಡದೇ ಇರುವನೆ. ಸ್ವಂತ ಮಗನನ್ನ ಕೊಟ್ಟ ಮೇಲೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೀವು ನೋಡ್ಕೊಂಡು ಬರುವಾಗ ದೇವರು ಸಮಸ್ತವನ್ನ ಕೊಟ್ಟ ಮೇಲೆ ತನ್ನ ಸ್ವಂತ ಮಗನನ್ನ ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ಇನ್ನು ಸಮಸ್ತವನ್ನ ಕೊಡದೇ ಇರ್ತಾನ, ಸಮಸ್ತವನ್ನ ಕೊಟ್ಟೇ ಕೊಡ್ತಾನ ನಿನಗಾಗಿ. ನೀನು ಯಥಾರ್ಥವಾಗಿ ಇವಾಗ ಆತನ ಹಿಂಬಾಲಿಸು.
ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವನ್ನು ಯಥಾರ್ಥವಾಗಿ ನಿಂಬಾಲಿಸಿಕೊಂಡು ಹೋಗುವಾಗ ನಿನ್ನಿಂದೆ ಸಮಸ್ತ ಆಶೀರ್ವಾದ ನಿಂಬಾಲಿಸಿಕೊಂಡು ಹೋಗುತ್ತದೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಕರ್ತನ ಕೃಪಾತಿಶಯವು ನಿಮ್ಮೊಂದಿಗೆ ಇರಲಿ ಕರ್ತನ ಮಹಿಮೆ ನಿಮ್ಮನ್ನು ಸದಾ ಧರಿಸಲಿ ಅವರೆಲ್ಲರೂ ಹೇಳಿ.